ಸುಬ್ಬಣ್ಣನವರೇ, ಕಳೆದ ಸಂಚಿಕೆಯಲ್ಲಿ ತಿರುಪತಿಯ ಬಗ್ಗೆ ಬಹಳ ಸ್ವಾರಸ್ಯಕರವಾದ ಕೆಲವು ವಿಚಾರಗಳನ್ನು ಹೇಳ್ತಾ ಇದ್ರಿ. ತಿರುಪತಿಯ ಬಗ್ಗೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳಿದೆ, ಅದು ಇವತ್ತಿನ ಆಡಳಿತಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಿದ್ದು, ಅದು ನಮಗೆ ಬೇಡ. ಆದರೆ ಆ ಸ್ಥಳ ಮಹಿಮೆ ಬಗ್ಗೆ, ಸ್ಥಳ ಪುರಾಣದ ಬಗ್ಗೆ, ಅಲ್ಲಿ ನೆಲೆಸಿರುವ ದೇವರ ಒಂದು ಶಕ್ತಿಯ ಬಗ್ಗೆ ನೀವು ಸ್ವಾರಸ್ಯಕರವಾದ ವಿಚಾರಗಳನ್ನು ಹೇಳ್ತಾ ಇದ್ರಿ. ಸಮಯಾಭಾವದಿಂದ ಆಗ ಮುಂದುವರ್ಸೋಕ್ಕಾಗಿರಲಿಲ್ಲ, ಈಗ ಮುಂದುವರ್ಸೋಣ ಸರ್. ಅದೇ ಆ ದೇವರು ಈ ಕೆಂಟಸಾಲಿನ ಹಾಡನ್ನು ಹೇಳ್ತಾ ಇದ್ದೆ. ಶಿವರೂಪನು ಅಂಟು ಅಂದು ತುರುಕೊಂದರು, ಆದಿಶಕ್ತಿವಂಟಂಡು ನಂಬು ತುರುಕೊಂದರು, ನಾರಾಯಣಂಡುಂಟು ನಂಬು ತುರುಕೊಂದರು. ಈಗ ಎಲ್ಲರೂ ಶಿವರೂಪ ಅಂತಾರೆ, ಆದಿಶಕ್ತಿ ಅಂತಾರೆ, ನಾರಾಯಣ ಅಂತಾರೆ, ಅದು ಯಾವುದೇ ಹೇಳಿಲ್ಲಿ. ಆವಾಗ ನಾನು ಭಗವದ್ಗೀತೆ ಶ್ಲೋಕ ಹೇಳ್ದಂಗೆ ಎಲ್ಲ ದೇವರುಗಳು ಪ್ರಾರ್ಥನೆ ಮಾಡಿದ್ರು ಫಲ ಕೊಡೋದು ಒಬ್ಬನೇ ಭಗವಂತ. ಅಲ್ಲಿ ಇಷ್ಟು ನನಗೆ ಯಾತಕ್ಕೆ ಆಸಕ್ತಿಯಿಂದ ಹೇಳಿದೆ ಅಂದರೆ ಆದಿಶಂಕರಾಚಾರ್ಯರಿಂದ ಹಿಡಿದು ಎಲ್ಲರೂ ಅಲ್ಲಿಗೆ ಹೋಗಿದ್ದ ಯಾತಕ್ಕೆ ಅಂತ ಪ್ರಶ್ನೆ. ಅದಾದಮೇಲೆ ಈಚೆ ಕಡೆ ಬಂದಾಗ ಧ್ವಜಸ್ತಂಭ ಇದೆ ದೇವಸ್ಥಾನದ ಗರ್ಭಗುಡಿಯಿಂದ ಹೊರಗೆ ಬಂದರೆ ಧ್ವಜಸ್ತಂಭ. ಧ್ವಜಸ್ತಂಭದಲ್ಲಿ ಎಲ್ಲ ದೇವತೆಗಳು ಬೆಳಗಾಗೆದ್ದು ಮುಂಜಾನೆ ದೇವನನ್ನು ಪೂಜೆ ಮಾಡೋಕ್ಕೆ ಬರ್ತಾರೆ ಅನ್ನೋ ಪ್ರತೀತಿ ತುಂಬ ಹಳೆಯ ಕಾಲದಿಂದ ಇತ್ತು. ಆದರೆ ಈಗ ಅದು ಪ್ರಚಲಿತವಾಗ್ತಾ ಇದೆ, ಯಾರಿಗೂ ಗೊತ್ತಿರಲಿಲ್ಲ ಅಂತ ಕಾಣುತ್ತೆ. ಈಗ ಅಲ್ಲಿ ಯಾರನ್ನೂ ಬಿಡದೇ ಇಲ್ಲ, ಅಲ್ಲಿ ಇವಾಗ ಬರೀ ಎಲ್ಲರೂ VIPಗಳು ಹೋಗಬೇಕಲ್ಲಿ. ಆಮೇಲೆ ಈಚೆ ಕಡೆ ಬಂದಾಗ ಅಲ್ಲಿ ಒಂದು ದೇವರಿಗೆ ಕಾಣಿಕೆಯನ್ನು ಅರ್ಪಿಸ್ತಕ್ಕಂಥ ಒಂದು ಹುಂಡಿ ಇದೆ. ಆ ಹುಂಡಿಯ ಕೆಳಗಡೆ ಶಂಕರಾಚಾರ್ಯರು ಸುವರ್ಣಾಕರ್ಷಣ ಭೈರವ ಯಂತ್ರ ಅಂತ ಸ್ಥಾಪನೆ ಮಾಡಿರೋದು. ತುಂಬ ಜನ ಶ್ರೀಚಕ್ರ ಶ್ರೀಚಕ್ರ ಅಂತಾರೆ, ಶ್ರೀಚಕ್ರ ಸ್ಥಾಪನೆ ಮಾಡಿರೋದು ಅಲ್ಲಲ್ಲ ಅವರು. ಅವರು ಕಂಚಿನಲ್ಲಿ ಮಾಡಿದ್ರು, ಆಮೇಲಿಂದ ಮಧುರೈಲಿ ಮಾಡಿದ್ರು, ಅದೆಲ್ಲ ಶ್ರೀಚಕ್ರ ಮಾಡಿದ್ರು. ಶಂಕರಾಚಾರ್ಯ ಅದ್ರ ಬಗ್ಗೆ ಮುಂದೆ ಇದನ್ನು ಇದೇ ಎಪಿಸೋಡಲ್ಲೇ ಮಾತಾಡ್ತೀನಿ ತುಂಬ. ಸೊ ಅಲ್ಲಿ ಸುವರ್ಣಾಕರ್ಷಣ ಭೈರವ ಯಂತ್ರ ಇರೋದ್ರಿಂದ ಸುವರ್ಣ ಆಕರ್ಷಣೆ ಆಗ್ತಾ ಇದೆ. ಅದಕ್ಕಿಂತ ಮುಂದೆ ಬಂದಾಗ ಪ್ರಾಕಾರದ ಒಂದು ಮೂಲೆಯಲ್ಲಿ ಒಂದು ವಿಮಾನ ವೆಂಕಟೇಶ್ವರ ಅಂತ ಒಂದಿದೆ. ಆ ವಿಮಾನ ವೆಂಕಟೇಶ್ವರ ಹೇಗಾಯಿತು ಅಂತ ಹೇಳಿದ್ರೆ, ವ್ಯಾಸರಾಯರು 12 ವರ್ಷ ಕಾಲ ತಿರುಪ್ತಿಯನ್ನು ಮುಚ್ಚಿಬಿಟ್ಟಿರ್ತಾರೆ ಕಾರಣಾಂತರದಿಂದ, ಯಾವುದೋ ಮುಸ್ಲಿಮರು ಗಲಾಟೆಯಿಂದಲೋ ಏನೋ ಒಂದು ಮುಚ್ಚಿಟ್ಟಿದ್ದಾಗ ಧ್ಯಾನ ಮಾಡಿ ಅಲ್ಲೇ ಪ್ರತ್ಯಕ್ಷ ಆಗಿ ದೇವರು ಅವರಿಗೆ ದರ್ಶನ ಕೊಟ್ಟ ಅಂತ. ಆ ವಿಮಾನ ವೆಂಕಟೇಶ್ವರ ನೋಡಿದ್ರು ಮೂಲ ವಿಗ್ರಹ ನೋಡಿದಷ್ಟೇ ಫಲ ದೊರಕುತ್ತೆ ಅಂತ ಹೇಳ್ತಾರೆ. ಇದಾದಮೇಲೆ ಮುಖ್ಯವಾದ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಆದಿಶಂಕರಾಚಾರ್ಯರು ಅವ್ರ ಬಗ್ಗೆನೇ ಮುಂದಕ್ಕೆ ಮಾತಾಡೋಣ ಅಂತೆ. ಈ ರಾಮಾನುಜಾಚಾರ್ಯರು ಕಾಲನ್ನು ಮೆಟ್ಟಿದ್ರೆ ಅಪವಿತ್ರ ಆಗುತ್ತೆ ಬೆಟ್ಟ ಅಂತ ಹೇಳಿಬಿಟ್ಟು ಮಂಡಿನಲ್ಲಿ ಹತ್ತಿದ್ರಂತ ಅವರು. ಅವರು ಆದಿಶೇಷನ ಅಂಶ, ಅವರು ಮಂಡಿನಲ್ಲಿ ಹತ್ತೋದಕ್ಕೆ ತಿರುಪ್ತಿ ಬೆಟ್ಟ ಯಾಕೆಯೂ ಆಗಲ್ಲ, ಆದಿಶೇಷ ಆಗಿದ್ದರೆ ಅವ್ರ ಕೆಲಸ ಸಾಧ್ಯನೇನೋ. ಆಮೇಲೆ ಇನ್ನೊಬ್ಬರು ಕುಲಶೇಖರ ಆಳ್ವಾರ್ ಅಂತ, 12 ಜನ ಆಳ್ವಾರುಗಳಲ್ಲಿ ಒಬ್ಬರು ಕುಲಶೇಖರ ಆಳ್ವಾರ್ ಅಂತ, ಅವರು ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಾರ್ಥನೆ ಮಾಡಿ ನಾನು ಇಲ್ಲೇ ನೆಲೆಸಬೇಕು ಅಂತ ಹೇಳಿಬಿಟ್ಟು ದೇವ್ರನ್ನ ಪ್ರಾರ್ಥನೆ ಮಾಡಿ ಅಲ್ಲೇ ಅವರು ಐಕ್ಯವಾಗಿಬಿಡ್ತಾರೆ. ಅದನ್ನು ಇವಾಗ ಮೆಟ್ಲಾಗಿದ್ದಾರೆ ಅಂತ, ಅದನ್ನು ಕುಲಶೇಖರ ಪಡಿ ಅಂತ ಕರೀತಾರಲ್ಲಿ. ಅಲ್ಲಿಂದ ಒಳಗಡೆಗೆ ಗರ್ಭಗುಡಿ ಪ್ರವೇಶ ಯಾರನ್ನೂ ಬಿಡೋದಿಲ್ಲ. ಆಮೇಲೆ ಈ ರೀತಿಯಾಗಿ ಒಂದು ತಿರುಪತಿಗೆ ಒಂದು ಪ್ರತ್ಯೇಕತೆ ಇದೆ. ಅಲ್ಲಿ ಒಳಗಡೆ ದೇವರು 70 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಅಂತ ಹೇಳ್ತಾರಪ್ಪ ಹೀಟು. ಈ ಥರದ್ದೆಲ್ಲ ನೋಡಿದಾಗ, ನೀವು ವಿಚಿತ್ರಗಳು ನೋಡಿದಾಗ ಜಡೆ ಇದೆ ಅಂತ ಹೇಳ್ತಾರೆ ಹಿಂದ್ಗಡೆ ಆ ದೇವರಿಗೆ. ಮುಟ್ಟಿದ್ರೆ ದೇವರನ್ನು ಉಸಿರಾಡ್ತಿದೆ ಅಂತ ಹೇಳ್ತಾರೆ. ಆಮೇಲೆ ಪ್ರತಿ ಶುಕ್ರವಾರ ದಿನ ಅಲ್ಲಿ ಲಕ್ಷ್ಮೀ ತಾಯಿ ಬಂದ್ಬಿಟ್ಟು ನೆಲೆಸ್ತಾಳೆ ಅಂತ ಸ್ವಾಮಿಗಳ ವಕ್ಷಸ್ಥಲದಲ್ಲಿ. ಇದಿಷ್ಟು ತಿರುಪ್ತಿ ದೇವ್ರ ಬಗ್ಗೆ ನನಗೆ ಗೊತ್ತಿರೋ ಒಂದೆರಡು ವಿಚಾರ. ನಾನು ಎಲ್ರಿಗೂ ಗೊತ್ತಿರುತ್ತೆ ಈ ವಿಚಾರ, ಆದರೂ ನನಗೆ ಪದೇ ಪದೇ ಭಾಳ ಜನ ಅಲ್ಲ ಪದೇ ಪದೇ ಇದನ್ನು ಯಾಕೆ ಹೇಳಬೇಕು ನನಗೆ ಅಂದರೆ, ನನಗೆ ಆ ಒಂದು ತುಂಬ ನಮ್ಮ ಮನೆಯ ದೇವರು ಅನ್ನೋದೊಂದು ನನಗೆ ಆದಷ್ಟು ಅನುಭವಗಳಾಗಿರೋದ್ರಿಂದ ನಾನು ಆ ದೇವ್ರ ಬಗ್ಗೆ ಮಾತಾಡಲೇಬೇಕು ಅಂತ ಅನಿಸಿತ್ತು. ಈ ಅವಕಾಶ ನನಗೆ ಸರ್ವಾವಕಾಶ ಅನ್ಕೋತೀನಿ. ಮೇಲಾಗಿ ಊರು ಜನ ಹಳೆ ಕಾಲದಲ್ಲಿ ತಿರುಪ್ತಿ ಯಾತ್ರೆ ಅಂದರೆ ಹೆಂಗೆ ಮಾಡ್ತಾಯಿದ್ರು ಅಂದರೆ, ಒಂದು ಪಟಾನ ತೆಗಲಾಕೊಂಬಿಡೋರು, ತೆಗಲಾಕೊಂಡು ಅಲ್ಲಿ ಇಲ್ಲಿ ಕೊಟ್ಟಂಥ ದುಡ್ಡುಗಳನ್ನು ಸಂಗ್ರಹಿಸ್ಕೊಂಡು ತಿರುಪ್ತಿಗೆ ಯಾತ್ರೆ ಮಾಡ್ತಾಯಿದ್ರು. ತಿರುಪ್ತಿ ಯಾತ್ರೆ ಮಾಡೋ ವಿಧಾನ ಹೇಗೆ ಅಂತ ಹೇಳಿದ್ರೆ, ಫಸ್ಟು ಮುಳುಬಾಗಲು ಆಂಜನೇಯನ ನೋಡಬೇಕು, ಆಂಜನೇಯನ ನೋಡಿಕೊಂಡು ಆಮೇಲೆ ಪುಷ್ಕರಣಿನ ಸ್ನಾನ ಮಾಡಿ ವರಾಹಸ್ವಾಮಿನ ನೋಡಿಕೊಂಡು ತಿರುಪ್ತಿ ಸ್ವಾಮಿನ ನೋಡಿಕೊಂಡು ಕೆಳಗಡೆ ಬಂದು ಅಲಮೇಲಮ್ಮನ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಗೋವಿಂದರಾಜಪಟ್ಟಣಕ್ಕೆ ಹೋಗಿ ಬಂದರೆ ತಿರುಪ್ತಿ ಯಾತ್ರೆ ಅಂತ ಹೇಳ್ತಾ ಇದ್ದಿದ್ದು. ಇವಾಗ ಅಷ್ಟಾಗಿ ಯಾರು ಮಾಡೋಕ್ಕಾಗುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆ ರೀತಿಯಾಗಿ ಯಾರು ಹೋಗ್ತಾರೋ ಅದು ಗೊತ್ತಿಲ್ಲ. ನಾನಂತೂ ಒಂದ್ಸಲಿ ಮಾಡಿದ್ದೀನಿ ಆ ಕೆಲಸ. ಸೊ ಇದಿಷ್ಟು ತಿರುಪ್ತಿ ಬಗ್ಗೆ ನನಗೆ ವಿವರಣೆ ಕೊಟ್ಟಿದ್ದಕ್ಕೆ ನಿಮ್ಮ ಒಂದು ವಾಹಿನಿಗೆ ನಾನು ಅತ್ಯಂತ ಆಭಾರಿಯಾಗಿರ್ತೀನಿ. ಹಾಗಾಗಿ ಮುಂದಕ್ಕೆ ಇನ್ನು ಶಂಕರಾಚಾರ್ಯರು ಅಲ್ಲೇ, ಶಂಕರಾಚಾರ್ಯರದ್ದು ಅಂತೂ ಸುಮಾರು 8ನೇ ಶತಮಾನದಲ್ಲಿದ್ದವರು ಶಂಕರಾಚಾರ್ಯರು.
ಅವರು ಆಚಾರ್ಯ ಪರಂಪರೆಯಲ್ಲಿ ಆದಿ ಆದ್ದರಿಂದ ಮೊದಲಿಗರಾದ್ರಿಂದ ಆದಿಶಂಕರಾಚಾರ್ಯರು ಅಂತ ಕರೆಸ್ಕೊಳ್ತಾರೆ. ಅವರ ಶಕ್ತಿ ಬಗ್ಗೆ ಹೇಳೋದಕ್ಕೆ ನಮಗೆ ನಾಲಿಗೆ ಇಲ್ಲ. ಯಾಕೆ ಅಂತಂದರೆ ಅವರು ರಚನೆ ಮಾಡಿರ್ತಕ್ಕಂಥದ್ದು ಭಗವದ್ಗೀತಾ ಭಾಷ್ಯನೂ ಅವರೇ ಮಾಡಿದ್ದಾರೆ, ವಿಷ್ಣು ಸಹಸ್ರನಾಮ ಭಾಷ್ಯ ಮಾಡಿದ್ದಾರೆ, ಆಮೇಲೆ ಭಜಗೋವಿಂದಂ ಅಂತ ಒಂದು ಭಗವದ್ಗೀತೆ ಸಾರನೇ ಅವರೇನೇ ಒಂದು ಭಜಗೋವಿಂದಂ ಅಂತ ಒಂದು ಪದ್ಯನೂ ಮಾಡಿಬಿಟ್ರು. ಭಜಗೋವಿಂದಮ್ಮು ವಿಷ್ಣು ಸಹಸ್ರನಾಮ ಹಾಗಾಗಿ ಭಗವದ್ಗೀತಾನ ಪ್ರಸ್ಥಾನತ್ರಯ ಅಂತ ಕರೀತಾರೆ. ಇವು ಮೂರು ಮುಕ್ತಿ ಮಾರ್ಗಕ್ಕೆ ಸಾಧನಗಳಿವೆಲ್ಲ. ಆಮೇಲೆ ಆ ಶಂಕರಾಚಾರ್ಯರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಆ ತನ್ನ ತಾಯಿಗೆ ನದಿಯಿಂದ ನೀರು ತರೋಕ್ಕಾಗಲ್ಲ ಅಂತ ಹೇಳಿದಾಗ ನದಿನೇ ತನ್ನ ಮನೆ ಮುಂದೆ ಹರಿಯೋಂಗೆ ಮಾಡಿಬಿಡ್ತಾರೆ ಅಂಥ ಶಕ್ತಿ ಬಂದರು. ಅವ್ರ ಗುರುಗಳು ಗೋವಿಂದ ಭಗವತ್ಪಾದರು ಅಂತ ಶಂಕರಾಚಾರ್ಯರ ಗುರುಗಳು. ಅವರು ಇವರನ್ನು ಪರೀಕ್ಷೆ ಮಾಡೋಕ್ಕೋಸ್ಕರ ಒಂದು ಗುಹೆಯಲ್ಲಿ ನಿಲ್ಲಿಸಿ ನೀನು ನೋಡ್ಕೋಬೇಕು, ನಾನು ತಪಸ್ಸು ಕೂತ್ಕೋತೀನಿ ಅಂದಾಗ ಪ್ರವಾಹ ಉಕ್ಕಿ ಬಂದುಬಿಡುತ್ತೆ. ತಮ್ಮ ಕಮಂಡಲನ್ನ ಇಟ್ಬಿಡ್ತಾರೆ ಅದಕ್ಕೆ ಬಾಗಿಲಿನಲ್ಲಿ, ಅಷ್ಟೇ ಅಂಥ ಪ್ರವಾಹನೇ ಕಮಂಡಲ್ನಲ್ಲಿ ಹಿಡಿದಿಟ್ಬಿಡ್ತಾರೆ ಶಂಕರಾಚಾರ್ಯರು. ಇನ್ನು ಅವ್ರ ಶಕ್ತಿ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ. ಅಂಥ ಅವ್ರ ಆಶೀರ್ವಾದ ನಮಗೆ ಬೇಕು, ಗುರುಗಳ ಆಶೀರ್ವಾದ. ಅದಕ್ಕೆ ಅವತ್ತು ಹೇಳ್ತಾ ಇದ್ದೆ ಮುಂಜಿ ಮಾಡುವಾಗ ಶಂಕರಾಚಾರ್ಯರ ದಿನ ಜಯಂತಿ ದಿನ ಏನು ನೋಡೋಷ್ಟಿಲ್ಲ, ಇಂಥ ಮಹತ್ತರವಾಗಿರ್ತಕ್ಕಂಥ ಶಕ್ತಿಯುತವಾಗಿರ್ತಕ್ಕಂಥ ಗುರುಗಳ ಆಶೀರ್ವಾದ ಇರುವಾಗ ನಮಗೆ ಮುಂಜಿನೂ ಮಾಡ್ಬೋದು, ಯಾವುದೂ ಮಾಡ್ಬೋದು, ಯಾವುದೂ ತೊಂದರೆ ಆಗೋದಿಲ್ಲ. ಆಮೇಲೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬರ್ತಾಯಿರ್ತಾರೆ ನಡ್ಕೊಂಡು, ಶಿಷ್ಯರುಗಳೆಲ್ಲ ಇವ್ರ ಮೇಲೆ ಒಂದು ಸಂದೇಹ ಮೂಡಿರುತ್ತೆ. ಬರ್ತಾ ಇರುವಾಗ ಒಂದು ಕಡೆ ಕುಲುಮೆನಲ್ಲಿ ಕಬ್ಬಿಣನ ಕರ್ಗಿಸ್ತಾ ಇರ್ತಾನೊಬ್ಬ, ಅದನ್ನು ಕಾದ ಕಬ್ಬಿಣನ ತೆಗೆದುಕೊಂಡು ಕುಡಿದ್ಬಿಡ್ತಾರೆ ಶಂಕರಾಚಾರ್ಯರು. ಆವಾಗ ಶಿಷ್ಯರುಗಳಿಗೆ ಆವಾಗ ಗೊತ್ತಾಗತ್ತೆ ಏನು ತಮ್ಮ ಗುರುಗಳಿಗೆ ಎಂಥ ಶಕ್ತಿವಂತರು ಅಂತ. ಆಮೇಲೆ ಒಬ್ಬ ಈ ಕಡೆ ಆವಾಗೆಲ್ಲ ಈ ಕಾಪಾಲಿಕರು ತುಂಬ ಜಾಸ್ತಿ ಆಗಿಬಿಟ್ಟಿರ್ತಾರೆ. ಕಾಪಾಲಿಕರು ಒಂದು ಕಡೆ ಸಮಯಾಚಾರ, ಒಂದು ಕಡೆ ವಾಮಾಚಾರ. ಕಾಪಾಲಿಕರೆಲ್ಲ ಇದ್ದಾಗ ಒಂದು ಗುಂಪು ಎದುರಾಗುತ್ತೆ. ಅವನು ಹೇಳ್ತಾನೆ, 99 ಬಲಿ ಕೊಟ್ಬಿಟ್ಟಿದ್ದೀನಿ, ಇನ್ನೊಂದು ಬಲಿ ಕೊಡಬೇಕು ನನಗೆ, ಒಬ್ಬ ಜ್ಞಾನಿ ತಲೆ ಬೇಕು ನನಗೆ ಅಂತ ಹೇಳ್ಬಿಟ್ಟು ಶಂಕರಾಚಾರ್ಯರನ್ನ ಕೇಳ್ಕೊಳ್ತಾನೆ. ಆವಾಗ ಶಂಕರಾಚಾರ್ಯರು, ನನ್ನ ತಲೆನೇ ತೊಗೊಂಬಿಡು ನೀನು ಅಂತ ಜ್ಞಾನಕ್ಕೆ ಕೂತ್ಕೊಂಡ್ಬಿಡ್ತಾರೆ. ಆವಾಗ ಈಗ ಅವ್ರಿಗೆ ದಿವ್ಯದೃಷ್ಟಿ ಇರುತ್ತೆ, ಯಾತಕ್ಕೋಸ್ಕರ ಅದು ಕೂತ್ಕೊಂಡ್ರು ಅನ್ನೋಕ್ಕೆ ಈ ಕಡೆ ಅದನ್ನು ತರಂಗಗಳ ಮೂಲಕ, ಅವರ ಶಿಷ್ಯ ಒಬ್ಬ ಪದ್ಮಪಾದ ಅಂತ, ಅವನಿಗೆ ತರಂಗಗಳ ಮೂಲಕ ಈ ವಿಚಾರ ಗೊತ್ತಾಗಿ ಅವನು ಓಡೋಡು ಬರ್ತಾನೆ. ನರಸಿಂಹದೇವರ ಆವಾಹನೆ ಆಗಿಬಿಡುತ್ತೆ. ನರಸಿಂಹದೇವರ ಆವಾಹನೆ ಆಗಿ ಅಲ್ಲಿರ್ತಕ್ಕಂಥ ಕಾಪಾಲಿಕರನ್ನ ಎಲ್ಲರನ್ನೂ ಸಂಹಾರ ಮಾಡಿಬಿಡ್ತಾನೆ. ಸಂಹಾರ ಮಾಡೋದನ್ನು ಅದು ಇದು ತಣಿಸೋಕ್ಕಾಗಲಿಲ್ಲ. ಆವಾಗ ಶಂಕರಾಚಾರ್ಯರೇ ನರಸಿಂಹ ಕರಾವಲಂಬನ ಸ್ತೋತ್ರ ಅಂತ ಹೇಳಿ ಸ್ತುತಿ ಮಾಡಿ ಅವನನ್ನು ತಣ್ಣಗೆ ಮಾಡ್ತಾರೆ. ಆ ಪದ್ಮಪಾದನ ಹೆಸರು, ಅವನ ಹೆಸರು ಪದ್ಮಪಾದ ಅಲ್ಲ, ಅವನ ಹೆಸರು ಸನಂದನ. ಅದೇನಾಗುತ್ತೆ, ನದಿಯ ಒಂದು ದಡದಿಂದ ಇನ್ನೊಂದು ದಡದಲ್ಲಿ ನಿಂತಿರ್ತಾರೆ ಶಿಷ್ಯರುಗಳಿಗೆಲ್ಲ, ಅವನ ಮೇಲೆ ತುಂಬ ಇವರು ಹೆಚ್ಚಿಗೆ ಇದು ಕೊಡ್ತಾ ಇರ್ತಾರೆ, ಪ್ರಾಮುಖ್ಯತೆ ಶಂಕರಾಚಾರ್ಯರು ಅಂತ ಇರುವಾಗ ತೋರಿಸ್ಬೇಕು ಅಂದ್ಬಿಟ್ಟು ಸನಂದನ ಬಾಂಧ ಕರೆದಾಗ ಅವನು ನದಿ ಮೇಲೆ ನಡ್ಕೊಂಬಂದ್ಬಿಡ್ತಾನೆ. ನಡ್ಕೊಂಬಂದಾಗ ಅವನು ಹಿಟ್ಟು ಒಂದೊಂದು ಪಾಜ ಒಂದೊಂದು ಪಾದಗಳು ಕೂಡ ಪದ್ಮ ಉದ್ಭವ ಆಗಿಬಿಟ್ಟು ಅವನ ಹೆಸರು ಪದ್ಮಪಾದ ಅಂತ ಆಗುತ್ತೆ. ಇದು ಶಂಕರಾಚಾರ್ಯರ ಬಗ್ಗೆ ಹೇಳ್ತಾ ಹೋಯಿತು ಅಂತಂದರೆ, ಅವರು ಮಾಡಿರ್ತಕ್ಕಂಥ ಸಾಧನೆಗಳು ಕೇವಲ 16 ಇದ್ದಿದ್ದು, 32 ವರ್ಷದಲ್ಲಿ ಅವರು ತಮ್ಮ ಜೀವನದಲ್ಲಿ ಅನೇಕ ಸಾಧನೆಗಳನ್ನ ನನಗೆ ಇವತ್ತು ಹೇಳಲಿಕ್ಕೂ ನನಗೆ ಗೊತ್ತಿಲ್ಲ. ಅಷ್ಟೊಂದು ಸಾಧನೆಗಳನ್ನ ಮಾಡಿದಂಥ ಮಹಾತ್ಮರು, ಅದನ್ನು ಮಾತಾಡಿರೋದಕ್ಕೆ ನಾನು ನಿಮ್ಮ ಇದು ವಾಗಿದೆ. ಈಗ ನಾನು ಚಿರಋಣಿ. ಸುಬ್ಬಣ್ಣನವರೇ, ಕಳೆದ ಸಂಚಿಕೆಯಲ್ಲಿ ನೀವು ಈ 12 ಮನೆಗಳ ಬಗ್ಗೆ ಹೇಳಿದ್ರಿ. ಮನುಷ್ಯನಿಗೆ ಇರೋದೇನೆ ಹೆಣ್ಣು, ಹೊನ್ನು, ಮಣ್ಣು. ಹೆಣ್ಣು ಅಂದರೆ ಮದುವೆ, ಹೊನ್ನು ಅಂದರೆ ಧನಾಗಮ, ಮಣ್ಣು ಅಂದರೆ ಆಸ್ತಿ. ಈ ಮೂರಕ್ಕಾಗಿಯೇ ಹೆಚ್ಚಾಗಿ ಹೊಡೆದಾಟಗಳು ನಡೆಯೋದು. ಇಲ್ಲಿ ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ಮನೆಯಲ್ಲಿ ಯಾವ ಗ್ರಹ ಇದ್ದರೆ, ಯಾವ ರೀತಿಯಲ್ಲಿ ಇದ್ದರೆ ಈ ಯೋಗಗಳು ಬರುತ್ತೆ ಅನ್ನೋದ್ರ ಬಗ್ಗೆ ನೀವು ಒಂದೊಂದು ಮಾತಲ್ಲಿ ಲಾಸ್ಟ್ ಎಪಿಸೋಡಲ್ಲಿ ಹೇಳ್ಕೊಂಡು ಹೋದ್ರಿ. ಸ್ವಲ್ಪ ವಿವರವಾಗಿ ಹೇಳಿ ಈ ಆಸ್ತಿ ಪಾಸ್ತಿ ಬರೋದ್ರ ಬಗ್ಗೆ, ಧನಾಗಮದ ಬಗ್ಗೆ. ಬಹಳಷ್ಟು ಜನರಿಗೆ ಒಂದು ಕುತೂಹಲ ಇರುತ್ತೆ, ಅಂತ ತಿಳ್ಕೊಳ್ಳೋಣ ಅಂತ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಂತ ಒಂದು ಮೊದಲು ಬರೆದು ಬಿಡೋರು. ಹೌದು, ಋಣ ಇಲ್ದಿರೋದು ಯಾರಿಗೂ ದಕ್ಕೋದಿಲ್ಲ. ಈಗ ಆಸ್ತಿ ಪಾಸ್ತಿಗಳ ವಿವರ ಅಂದಾಗ 4ನೇ ಮನೆಯನ್ನ ನಾವು ನೋಡ್ತೀವಿ, ಮಾತೃಸ್ಥಾನ ಮತ್ತು ಹಾಗಾಗಿ ಸುಖಸ್ಥಾನ ಅಂತದ್ದು. ಸುಖಸ್ಥಾನದಲ್ಲಿ ಸುಖಕಾರಕ ಗ್ರಹಗಳು ಗಂಡಸರಿಗೆ, ಅದರೊಳಗೂ ಚಂದ್ರ ಸುಖಕಾರಕ, ತಾಯಿ ಆಶೀರ್ವಾದ ಬಹಳ ಮುಖ್ಯ, ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ. ಸುಖಕಾರಕ ಗ್ರಹ ಚಂದ್ರ ಚೆನ್ನಾಗಿರಬೇಕು ಜಾತಕದಲ್ಲಿ, ಗಂಡಸರ ಜಾತಕದಲ್ಲಿ. ಹೆಂಗಸರ ಜಾತಕದಲ್ಲಿ ಸೂರ್ಯ ಚೆನ್ನಾಗಿರಬೇಕು, ತಂದೆಗೆ ಹೆಣ್ಮಕ್ಳ ಮೇಲೆ ಪ್ರೀತಿ ಜಾಸ್ತಿ. ಹಾಗಾಗಿ ಇವೆರಡನ್ನು ಫಸ್ಟು ಮೊದಲಾಗಿ ನಾವು ನೋಡಬೇಕು. ನೆಕ್ಸ್ಟು ಏನಪ್ಪ ಅಂತ ಹೇಳಿದ್ರೆ, 4ನೇ ಮನೆಯಲ್ಲಿ ಯಾವ ಗ್ರಹಗಳಿವೆ, ಪಾಪ ಗ್ರಹಗಳಿದೆಯಾ, ಪುಣ್ಯ ಗ್ರಹಗಳಿದೆಯಾ, ಗುರು ಶುಕ್ರ ಇಂಥವೆಲ್ಲ ಗ್ರಹಗಳು 4ನೇ ಮನೆಯಲ್ಲಿ ಇದ್ದರೆ ಅವರು ಸುಖವಾಗಿರ್ತಾರೆ ಜೀವನದಲ್ಲಿ ಅಂತ. ಸುಖ ಅಂದಾಗ ಇದೆಲ್ಲನೂ ಸೇರ್ಕೊಂಡ್ಬಿಡ್ತವೆ, ಯಾವುದು ಮನೆ, ಮಠ, ಆಸ್ತಿ, ಪಾಸ್ತಿ, ಅವ್ರಿಗೆ ವಾಹನಗಳು ಎಲ್ಲ ಇದ್ಮೇಲೆ ಇನ್ಯಾವ ಸುಖ ಬೇಕಿನ್ನು ಇಲ್ಲಿ. ಅದು ಏನಕ್ಕೆ ಹೇಳಿದೆ,
ಎರಡನೇ ಮನೆ ಹಾಲ್ಡರ್ನ ಮನೆ, ಅಂದರೆ ಕಷ್ಟಪಟ್ಟು ಸಂಪಾದನೆ ಮಾಡ್ತಕ್ಕಂಥ ದುಡ್ಡು. ಎಂಟನೇ ಮನೆ ಬಂದು ಹೆಂಡತಿಗೆ ಅಥವಾ ಗಂಡನಿಂದ ಬರ್ತಕ್ಕಂಥ ದುಡ್ಡು. ಹನ್ನೊಂದನೇ ಮನೆ ಬಂದುಬಿಟ್ಟು ಲಾಭ ಅಂತ, ಇದಕ್ಕಿಂತ ಎಲ್ಲ ಲಾಟ್ರಿಲಿ ಯಾರಿಗೋ ಒಬ್ಬರಿಗೆ 5 ರೂಪಾಯಿ 10 ರೂಪಾಯಿ ಬರೋದು, 1,000 ರೂಪಾಯಿ ಬರೋದು, ಅದು ಅವರವರು ಜಾತಕದ ಮೇಲೆ. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ, ಒಬ್ಬರು ಹೊಸಕೋಟೆಯಲ್ಲಿ ಒಂದು ಚಿಕ್ಕ ಹೋಟ್ಲ್ ಇಟ್ಕೊಂಡಿದ್ದ ನನ್ನ ಸ್ನೇಹಿತ. ಅವನಿಗೆ ಅಷ್ಟ ಅವನಿಗೆ ಸ್ವಲ್ಪ ಈ ಜ್ಯೋತಿಷ್ಯಸ್ತ್ರದ ಜ್ಞಾನನೂ ಇತ್ತು. ಅವನು ಕೇಳ್ದ ನನ್ನ, ನನಗೆ ಗಜಕೇಸರಿ ಯೋಗ ಇದೆ, ನನಗೆ ಮಾತ್ರ ಇದಿದೆ, ನನ್ನ ಕಸಿನ್ ಮಾತ್ರ ಗಜಕೇಸರಿ ಯೋಗ ಇದೆ, ಅವನಿಗೂ ಅವನು ರಾಮಕೃಷ್ಣ ಲಂಚಂಗ್ ಓನರಲ್ಲ ಅಂತ, ನನ್ನ ಮಾತ್ರ ಸಣ್ಣ ಹೋಟ್ಲಿದೆ ಅಂತ. ನೋಡಪ್ಪ, ಗಜಕೇಸರಿ ಯೋಗ ಅಂತಕ್ಕಂಥದ್ದು ಯಾರಿಗೆ ನಡೀಬೇಕು, ಹೇಗೆ ನಡೀಬೇಕು, ಅದರ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ನೋಡಬೇಕು. ಈಗ ಚಂದ್ರ ಮತ್ತು ಗುರುಗಳಿಂದ ಗಜಕೇಸರಿ ಯೋಗ ಇದಾಗೋದು ಫಾರಂ ಆಗತ್ತೆ. ಅಲ್ಲಿ ಗಜಕೇಸರಿ ಯೋಗ ಇವಾಗ ಕನ್ಯಾ ಲಗ್ನ, ಒಂದು ಕನ್ಯಾ ಲಗ್ನಕ್ಕೆ ಚಂದ್ರನೂ ಸ್ನೇಹಿತ ಅಲ್ಲ, ಗುರುನೂ ಸ್ನೇಹಿತ ಅಲ್ಲ, ಹಾಗಾಗಿ ಗಜಕೇಸರಿ ಯೋಗ ಅಂತ ಕಂಡು ಬಂದರೂ ಕೂಡ ಮೇಲ್ಗಡೆ ಬೋರ್ಡ್ ಕಾಣ್ತಾ ಇದೆ ಅಷ್ಟೇ, ಒಳಗಡೆ ಏನೂ ಇಲ್ಲ, ವೇಸ್ಟು. ಹಂಗೆ ಗಜಕೇಸರಿ ಯೋಗ ಇದೆ, ನಿನಗೆ ಅಷ್ಟು ಪವರ್ ಇಲ್ಲ. ಈಗ ಇಂದಿರಾ ಗಾಂಧಿ ಗಜಕೇಸರಿ ಯೋಗ ಇತ್ತು ಅಂದರೆ ಕರ್ಕಾಟಕದಲ್ಲಿ ಗುರು ಉಚ್ಚ, ಚಂದ್ರ ಬಂದ್ಬಿಟ್ಟು ಮೇಷದಲ್ಲಿ ಸ್ನೇಹಿತನ ಮನೆಯಲ್ಲಿ ದಶಮ ಸ್ಥಾನದಲ್ಲಿ ಕೇಂದ್ರ, 4ರಲ್ಲಿ ಇದ್ದರೆ ಅವನಿಗೆ ದಿಗ್ಬಲ ಅಂತ ಕರಿತೀವಿ. ಒಂದೊಂದು ಪ್ಲ್ಯಾನೆಟ್ಗೆ 6 ಬಲ ಇರ್ತದೆ, ದಿಗ್ಬಲ. ಈ ಥರ ಎಲ್ಲ ಬಲಯುಕ್ತವಾಗಿದ್ದ ಆ ಜಾತಕಗಳಿಗೆ ಚೆನ್ನಾಗಿರುವಾಗ ಧನುರ್ಲಗ್ನ, ಮೀನ್ ಲಗ್ನ, ಕರ್ಕಾಟಕ ಲಗ್ನ, ಇಂಥವ್ರಿಗೆ ಗಜಕೇಸರಿ ಯೋಗಗಳು ಚೆನ್ನಾಗಿ ನಡಿಬೇಕು ಅಂದರೆ, ಗಜಕೇಸರಿ ಯೋಗ ಅನ್ನೋದು ಒಂದೇ ದೊಡ್ಡ ಯೋಗ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ, ಅದಷ್ಟೇ ಅಲ್ಲ, ಅದಕ್ಕಿಂತ ಬೇರೆ ಬೇರೆ ಯೋಗಗಳು ತುಂಬ ಇರ್ತವೆ. ತುಂಬ ಯೋಗಗಳು ಒಂದು ಜಾತಕದಲ್ಲಿ 10ನೇ ಮನೆಯಲ್ಲಿ ಕೇಂದ್ರ ಕಸ್ಪ್ ಅಂತ ಕರಿತೀವಿ ನಾವು, ಆ ಕೇಂದ್ರದಲ್ಲಿ ಒಂದು ಶುಭಗ್ರಹ ಇದ್ದರೂ ಸಾಕು. ಆವತ್ತೇ ಹೇಳಿದ್ದೆ, ಕೇಂದ್ರಾಧಿಪತಿ ಹೊಂದಿಲ್ಲದೆ 1, 4, 7, 10 ಮನೆ ಕೇಂದ್ರಗಳು ಅಂತ ಕರಿತೀವಿ. ಕೇಂದ್ರಾಧಿಪತಿ ಆಗಿಲ್ಲದೆ ಆ ಲಗ್ನಕ್ಕೆ ಆ ಜಾತಕಕ್ಕೆ ಅವನು ಕೇಂದ್ರದಲ್ಲಿ ಇದ್ದರೆ ರಾಜಯೋಗನೇ ಆ ಜಾತಕದಲ್ಲಿ ಆ ದಶಭುಕ್ತಿಗಳು ಬಂದಾಗ ನಡೀತವೆ. ಈಗ ಶನಿ ಕೂಡ ನಾನು ಆವತ್ತೇ ಹೇಳ್ದಂಗೆ ತುಲಾ ಲಗ್ನವೋ ವೃಷಭ ಲಗ್ನವೋ ಆದರೆ ಅದಕ್ಕೆ ರಾಜಯೋಗ ಕಾರಕನೇ ಅವನು. ಅವನೇನಾರು ಉಚ್ಚ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿ ನಡೆಯುತ್ತೆ ಯೋಗ ಅವ್ರಿಗೆ, ಆಯ್ತಲ್ಲ. ಈ ರೀತಿಯಾಗಿ ಜಾತಕನ ನೋಡಿದ್ರೆ ನಾವು ಯೋಗಗಳನ್ನ ಹೇಳಕ್ಕೆ ಹೋಯ್ತು ಅಂತಂದರೆ ತಪ್ಪಾಗತ್ತೆ. ಆದರೂ ಕೂಡ ಸಣ್ಣದಾಗಿ ಹೇಳಬೇಕು ಅಂದರೆ ಸುಖ ಸ್ಥಾನದಲ್ಲಿ ಸುಖಕ್ಕೆ ಮತ್ತು ಚಂದ್ರ ಜಾತಕದಲ್ಲಿ ಗಂಡಸರಿಗೆ ಹೆಂಗಸರಿಗೆ ರವಿ, ಮತ್ತು ಸುಖಸ್ಥಾನ ದಶಮ ಸ್ಥಾನ ಇಲ್ಲೆಲ್ಲ ಪಾಪಗ್ರಹಗಳು ಇರಕೂಡ್ದು, ಅವರು ಜೀವನ ಚೆನ್ನಾಗಿರ್ತವೆ. ಲಗ್ನ ಲಗ್ನದಲ್ಲಿ ಶುಭಗ್ರಹಗಳಿದ್ದಾಗ ಚೆನ್ನಾಗಿರ್ತವೆ. ಪಂಚಮಾಧಿಪತಿ ಪೂರ್ವ ಪುಣ್ಯ ಅಂತ ಹೇಳಿದೆ, ಪೂರ್ವ ಪುಣ್ಯಾಧಿಪತಿ ಲಗ್ನದಲ್ಲಿದ್ದರೆ ಪೂರ್ವ ಪುಣ್ಯದಿಂದಲೇ ಹುಟ್ಟಿದ್ದಾನೆ ಅಂತ ಹೇಳಬೇಕು. ಯಾಕೆ ಅಂದರೆ ಲಗ್ನನ ಆತ್ಮ ಅಂತ ಕರಿತೀವಿ, ಪಂಚಮ ಪೂರ್ವ ಪುಣ್ಯ, ಪೂರ್ವ ಪುಣ್ಯ ಆತ್ಮ, ಪುಣ್ಯ ಪ್ಲಸ್ ಆತ್ಮ ಪುಣ್ಯಾತ್ಮ. ಲಗ್ನದಲ್ಲೇ ಇದ್ದರೆ ಪೂರ್ವ ಪುಣ್ಯಾಧಿಪತಿ ಇದ್ದರೆ ಆ ಗ್ರಹಗಳು ಶುಭಗ್ರಹಗಳಾಗಿದ್ದರೆ ಇನ್ನೂ ಒಳ್ಳೆಯದು. ಪಾಪಗ್ರಹಗಳಾಗಿದ್ದರೆ ಕೆಲವು ಸಲ ವಿಪರೀತ ರಾಜಯೋಗ ಅಂತ ಕರಿತೀವಿ. 12ನೇ ಮನೆ 6ನೇ ಮನೆ ದುಸ್ಥಾನಗಳೇ, 6, 12 ಮನೆ ಅವ್ರು ಸೇರಿದ್ರೂ ರಾಜಯೋಗ ಆಗ್ಬಿಡುತ್ತೆ ಕೆಲವು ಸಲ. ಈಗ ಕಳ್ಳು ಕಾಕರರು ಚೆನ್ನಾಗಿ ಮೆರೀತಾ ಇರ್ತಾರೆ, ಅದು ಒಳ್ಳೆ ರೀತಿಯಿಂದ ಬಂದಿರೋ ಹಣ ಅಲ್ಲ. ಹಾಗೆ ಈಗ ರಾಹು 11ನೇ ಮನೆಯಲ್ಲಿ, ಶನಿ 11ನೇ ಮನೆಯಲ್ಲಿ ಪಾಪಗ್ರಹಗಳು ಕೂಡ ಕೆಲವು ಸಲ ಧನಾನ ಕೊಡ್ತವೆ, ಆದರೆ ಅದು ಉಳಿಯೋದಿಲ್ಲ. ಪಾಪದಿಂದ ಬಂದಿರತಕ್ಕಂತಹ ಸಂಪತ್ತು ಉಳಿಯೋದಿಲ್ಲ. ಇದೆಲ್ಲನೂ ನೋಡಬೇಕು, ಸುಖವಾಗಿರಬೇಕಾ, ಶುಭಗ್ರಹಗಳು ಚೆನ್ನಾಗಿರಬೇಕು ಕೇಂದ್ರಗಳಲ್ಲಿ. ಇದಿಷ್ಟೇ ಅಸ್ಟ್ರಾಲಜಿಕಲಿ ನಾನು ಹೇಳ್ತಕ್ಕಂಥ ವಿಚಾರ.